ಮುಖದ ಕಪ್ಪು ಕಲೆಗಳನ್ನು ಅಳಿಸೋದಕ್ಕೆ 100 ಔಷಧ ಬಳಸೋ ನಾವು ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸೋದಕ್ಕೆ ಒಮ್ಮೆಯಾದರೂ ಯೋಚನೆ ಮಾಡಬೇಕಲ್ವಾ? ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಜನ ಇದ್ದೇ ಇರ್ತಾರೆ. ಅವರಿವರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡ್ರು, ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಅವಳು ನನಗೆ ಮೋಸ ಮಾಡಿ ಹೋದ್ಲು, ಅವನು ನನ್ನನ್ನು ಬಿಟ್ಟು ಮೋಸ ಮಾಡಿ ನಾಟಕ ಮಾಡಿ ಬಿಟ್ಟು ಹೋದ ಅಂತ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸೋ ಬದಲು ನೀನು ಎಲ್ಲಿ ಇಡಬಿಟ್ಟೆ, ನೀನು ಎಲ್ಲಿ ತಪ್ಪು ಮಾಡಿಬಿಟ್ಟೆ ಅನ್ನೋದನ್ನು ಮೊದಲು ಯೋಚನೆ ಮಾಡು. ಮೈ ಡಿಯರ್ ಫ್ರೆಂಡ್, ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂದ್ಕೊಂಡ್ರೆ, ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾ ಹೋದರೆ ಕೊನೆಗೆ ನೀನೇ ಅವ್ರ ಪಾಲಿಗೆ ಕೆಟ್ಟವನಾಗಿಬಿಡ್ತೀಯ. ನೊಣಗಳು ನಿಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಹೇಗೆ ಕುಳಿತುಕೊಳ್ಳುತ್ತೋ ಅದೇ ರೀತಿ ಕೆಲವರು ನಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕ್ತಾ ಇರ್ತಾರೆ. ನನಗೆಲ್ಲರೂ ಅನ್ಯಾಯ ಮಾಡಿಬಿಟ್ರು, ನನಗೆಲ್ಲರೂ ಮೋಸ ಮಾಡಿಬಿಟ್ರು, ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು ಅನ್ನೋ ಪ್ರಶ್ನೆಗೆ ನೀನು ನಿನಗೋಸ್ಕರ ಬದುಕಬೇಕು ಅನ್ನೋದೇ ಉತ್ತರ. ಹೌದು ಮೈ ಡಿಯರ್ ಫ್ರೆಂಡ್, ನೀನು ನಿನಗೋಸ್ಕರ ಬದುಕು. ಯಾರೇ ನಿನ್ನ ನೋಯಿಸಲಿ, ಕಷ್ಟ ಕೊಡಲಿ, ಅನ್ಯಾಯ ಮಾಡಲಿ, ನೀ ನೊಂದ್ರು ಬೆಂದ್ರು ಈ ಬದುಕನ್ನು ಸಾಗಿಸಲೇಬೇಕು ಅನ್ನೋದನ್ನು ನೀನು ಮೊದಲು ತಿಳ್ಕೊ. ಅತಿಯಾಗಿ ಚಿಂತಿಸಿ ಫಲ ಇಲ್ಲ, ಮುಂದಿನ ಹಾದಿಯನ್ನು ನೀನು ಅರ್ಥ ಬದುಕು. ಈ ಜೀವನದಲ್ಲಿ ಯಾರ ಬಗ್ಗೆನೋ ಯಾವುದ್ರ ಬಗ್ಗೆನೋ ಆಸೆ ಪಡಬೇಡ. ಸುಣ್ಣದ ನೀರು ಕೂಡ ಹಾಲಿನಂತೆಯೇ ಕಾಣುತ್ತೆ, ಆದರೆ ಗುಣ ಮಾತ್ರ ಬೇರೆ ಬೇರೆಯೇ. ಹಾಗೆ ಕೆಲರು ನಿನ್ನಂತೆ ಕಂಡರೂ ಕೂಡ ಅವರ ಒಳಗಿನ ರೂಪ ಬೇರೆಯದ್ದೇ ಇರುತ್ತೆ. ಚಿಂತೆ ಬಿಡು ಮೈ ಡಿಯರ್ ಫ್ರೆಂಡ್, ಯಾವತ್ತೂ ಬೇಜಾರಾಗಿ ಕೊರಗಬೇಡ. ನಿನ್ನ ಮುಂದಿನ ದಿನಗಳಿವೆಯಲ್ಲ, ಅವು ತುಂಬಾ ಅದ್ಭುತವಾಗಿರಲಿವೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೊಸ ಅಧ್ಯಾಯವನ್ನು ಶುರು ಮಾಡು. ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ಯಾಕಂದರೆ ಅವನ ಜೀವನ ಅವರಿಗೆ ಎಷ್ಟು ಮುಖ್ಯನೋ ನಿನ್ನ ಜೀವನ ಕೂಡ ನಿನಗಷ್ಟೇ ಮುಖ್ಯ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿದ್ದರೆ ಸಮಯ ಬಂದಾಗ ಮಾತ್ರ ಅದನ್ನು ಖರ್ಚು ಮಾಡೋದನ್ನು ಕಲಿ. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನವನ್ನು ಖರ್ಚು ಮಾಡಿದ್ರೆ ನಿನಗೆ ನೋವು ಕಟ್ಟಿಟ್ಟ ಬುದ್ಧಿ. ಅವಮಾನ ಮಾಡಿದ ವ್ಯಕ್ತಿಯನ್ನು ಮರಿಬೇಡ, ಅಹಂಕಾರ ಇರೋ ವ್ಯಕ್ತಿಯ ಹತ್ರ ಕೂಡ ಸುಳಿಬೇಡ. ಸನ್ಮಾನ ಮಾಡಿದ ವ್ಯಕ್ತಿಯನ್ನು ಸ್ಮರಿಸದೇ ಇರಬೇಡ. ಪ್ರೀತಿ ತೋರಿಸೋ ವ್ಯಕ್ತಿಯ ಸ್ನೇಹ ಮಾತ್ರ ಬಿಡಬೇಡ. ಕೀಳಾಗಿ ನೋಡೋ ವ್ಯಕ್ತಿಗೆ ಕನಿಕರ ತೋರಬೇಡ. ಸಹಾಯ ಮಾಡಿದ ವ್ಯಕ್ತಿಯನ್ನು ನಿನ್ನ ಜೀವನದ ಕೊನೆ ಉಸಿರಿರೋಗೂ ತೆಗಳಬೇಡ. ಮೋಸ ಮಾಡಿದ ವ್ಯಕ್ತಿಗೆ ನಿನ್ನ ಜೀವನದಲ್ಲಿ ಯಾವತ್ತೂ ಮರ್ಯಾದೆ ಕೊಡಬೇಡ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ಚಿಂತೆಗಿಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ, ಖುಷಿಗಿಂತ ದೊಡ್ಡ ಔಷಧಿ. ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದ ಮೇಲೆ ಸಂಭ್ರಮ, ಇಡೀ ಜಗತ್ತೇ ಮೆಚ್ಚುವಂತಿರಲಿ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಿಮ್ಮ ಮುಂದೆ ನಾಳೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.